ದೇವರ ಮುದ್ರೆ ಮೃಗದ ಗುರುತು. ದೇವರ ಮುದ್ರೆಯು ಶನಿವಾರ ಏಳನೇ ದಿನ, ಮೃಗದ ಗುರುತು ಭಾನುವಾರ ಮೊದಲನೇ ದಿನ. ಸಮಸ್ತ ಮಾನವರಿಗೆ ಇದು ಅಂತಿಮ ಪರೀಕ್ಷೆ. ಪಾಠ 11, ಸತ್ಯವನ್ನು ಕಲಿಯಬೇಕಾದರೆ, ನಿಜವಾದ ಘಟನೆಗಳನ್ನು ನೋಡಬೇಕಾದರೆ, ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ದೇವರ ಮಕ್ಕಳೇ, ಹೇಗಿದ್ದೀರಾ? ದೇವರು ಅದ್ಭುತವಾಗಿ ನಮ್ಮನ್ನು ಕಳೆದ ದಿನಗಳಲ್ಲಿ ಕಾಪಾಡಿ ಇಲ್ಲಿಯವರೆಗೂ ನಡೆಸಿದ್ದಾನೆ. 11ನೆಯ ಪಾಠಕ್ಕೆ ಬಂದಿದ್ದೀವಿ. ಜೂನ್ ತಿಂಗಳಲ್ಲಿ ಕಾಲಿಟ್ಟಿದ್ದೇವೆ, 10ನೇ ತಾರೀಕು. ಈ ಒಂದು 11ನೇ ಪಾಠದಲ್ಲಿ ದೇವರು ನಮ್ಮ ಜೊತೆ ಏನು ಮಾತನಾಡಲಿಕ್ಕೆ ಬಯಸ್ತಿದ್ದಾನೆ ಅಂತಕ್ಕಂಥ ವಿಷಯವನ್ನು ನಾವು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಅತಿಥಿಗಳನ್ನು, ನಮ್ಮ ಬೋಧಕರುಗಳನ್ನು ನಾವು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ರಾಜದಾಸ್, ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ, ಸೆಮಿನರಿ ಡೈರೆಕ್ಟರಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಒಬ್ಬ ಹಿರಿಯ ಬೋಧಕರು, ಮತ್ತು ಮುತ್ತು ಮ್ಯಾಥ್ಯೂ ಅವರು, ವಿದ್ಯಾವಂತರು, ತುಂಬ ಕಷ್ಟಪಟ್ಟು ಓದು ಮುಂದೆ ಬಂದಿರತಕ್ಕಂಥ ಒಬ್ಬ ಯವನಸ್ಥ ಬೋಧಕರು, ಕೇಂದ್ರೀಯ ತೆಲುಗು ಸಭೆಯಲ್ಲಿ ಬೋಧಕರಾಗಿ ಕೆಲಸ ಮಾಡ್ತಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಸ್ವಾಗತ ಮಾಡ್ತೀನಿ. ನಮಸ್ಕಾರ, ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಹೆಸರೇ ನಿಮ್ಮದು ತುಂಬ ಚೆನ್ನಾಗಿದೆ. ಓಕೆ, ಹೇಳಿ, ಏನು ನಡೀತಿದೆ ನಿಮ್ಮ ಕೆಲಸ ಕಾರ್ಯಗಳು? ದೇವರ ಕೃಪೆಯಿಂದ ಅತಿ ಅದ್ಭುತವಾಗಿ ಸಭೆಯ ಸೇವೆಗಳಲ್ಲಿ ಮುಂದೆ ಹೋಗಲು ಎಷ್ಟೋ ದೇವರು ಸಹಾಯವನ್ನು ಮಾಡ್ತಿದ್ದಾನೆ. ನಮ್ಮ ಚಾಮರಾಜಪೇಟೆ ಸಭೆಯು ಕೂಡ ಅತಿ ಬೇಗನೆ ನಿರ್ಮಿತವಾಗುತ್ತೆ ಎಂಬುದಾಗಿ ನಾನು ಬಯಸ್ತೇನೆ. ಈಗಾಗಲೇ ಕೆಲಸ ಪ್ರಾರಂಭವಾಗಿದೆ, ನಿಮ್ಮೆಲ್ಲರ ಪ್ರಾರ್ಥನೆ ತುಂಬ ಅವಶ್ಯಕತೆಯಾಗಿದೆ. ಖಂಡಿತವಾಗ್ಲೂ. ಫಸ್ಟ್ ರಾಜದಾಸ್, ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ನಡೀತಿದೆ? ದೇವರ ಮಹಾಕೃಪೆಯಿಂದ ಸುಲಲಿತವಾಗಿ ನಡೀತಾ ಇದೆ. ನಮ್ಮ ಮನೆವಾರ್ತಿ ಇಲಾಖೆಯ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿದೆ. ಅನೇಕರಿಗೆ ಭಕ್ತಿ ಸಂಜನೆ ಉಂಟಾಗ್ತಾ ಇದೆ. ಇನ್ನೂ ಹೆಚ್ಚಿನ ರೀತಿ ಆಗಲಿ ಎಂಬುದೇ ನನ್ನ ಪ್ರಾರ್ಥನೆ. ಓಕೆ, ಈ ದಿನದ ಪಾಠ ಮೊದಲನೇ ಭಾಗ, ಅದರಲ್ಲಿ ದೇವರ ಮುದ್ರೆ ಮತ್ತು ಮೃಗದ ಒಂದು ಗುರುತು. ದೇವರ ಮುದ್ರೆ ಮತ್ತು ಮೃಗದ ಗುರುತು ಭಾಗ 1, 11ನೆಯ ಪಾಠನೂ ಭಾಗ 1, 12ನೇ ಪಾಠ ಭಾಗ 2. ಸ್ವರ್ಣವಾಕ್ಯವನ್ನು ಓದಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಪ್ರಕಟಣೆ 7ನೇ ಅಧ್ಯಾಯ 2 ಮತ್ತು 3ನೆಯ ವಚನ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ: ಇದಲ್ಲದೆ ಮತ್ತೊಬ್ಬ ದೇವದೂತನು ಜೀವಸ್ವರೂಪನಾದ ದೇವರ ಮುದ್ರೆಯನ್ನು ಹಿಡಿಕೊಂಡು ಮೂಡಣ ದಿಕ್ಕಿನಿಂದ ಏರಿ ಬರುವುದನ್ನು ಕಂಡೆನು. ಅವನು ಭೂಮಿಯನ್ನು ಸಮುದ್ರವನ್ನು ಕೆಡಿಸುವುದಕ್ಕೆ ಅಧಿಕಾರ ಹೊಂದಿದ ಆ 4 ಮಂದಿ ದೇವದೂತರಿಗೆ, ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗಿ ಹೇಳಿದನು. ಈ ಮಹಾ ಹೋರಾಟದ ವಿಚಾರವಾಗಿ ನಾವು ಮಾತಾಡೋದಾದರೆ, ಪಾಸ್ಟರ್ ರಾಜದಾಸ್, ಕ್ರಿಸ್ತನ ಮತ್ತು ಸೈತಾನ್ ನಡುವೆ ನಡೀಲಿಕ್ಕಿರ್ತಕ್ಕಂಥ ಈ ಒಂದು ಯುದ್ಧವು ನಿಷ್ಠೆ, ಅಧಿಕಾರ ಮತ್ತು ಆರಾಧನೆಯ 3 ಅಂಶಗಳಲ್ಲಿ ತೊಡಗಿದೆ. ನಾವು ಯಾರಿಗೆ ನಿಷ್ಠಾವಂತರಾಗಿದ್ದೇವೆ, ನಾವು ಯಾರ ಅಧಿಕಾರವನ್ನು ಅಂಗೀಕಾರ ಮಾಡ್ತಿದ್ದೀವಿ, ನಾವು ಯಾವ ರೀತಿ ಆರಾಧನೆ ಮಾಡ್ತಾ ಇದ್ದೀವಿ ಎಂಬತಕ್ಕಂಥದ್ದು. ಈಗ ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ನೋಡೋದಾದರೆ ಮೃಗದ ಒಂದು ಶಕ್ತಿ, ದಾನಿಯಲ್ 7ನೇ ಅಧ್ಯಾಯದಲ್ಲಿ ಆ ಒಂದು ಸಣ್ಣ ಕೊಂಬು, ಮತ್ತು 2ನೇ ತೆಸಲೋನಿಕದವರಿಗೆ ಅಧರ್ಮ ಸ್ವರೂಪ, ಇದೆಲ್ಲವೂ ದೇವರ ಆ ಒಂದು ಯೋಜನೆಯನ್ನು ಬೀಳಿಸಲು ಎದ್ದು ಬಂದಿರತಕ್ಕಂಥ ಶಕ್ತಿಗಳು. ಆದರೆ ಈ ರೀತಿ ಆಗಿರ್ತಕ್ಕಂಥ ಪಾಠಗಳನ್ನು ನಾವು ಯಾಕೆ ಕಲಿಬೇಕು? ಕೊನೆಯ ಕಾಲದಲ್ಲಿ ಅಸಲಿ ನಕಲಿ, ಅಸಲು ಯಾವುದು ನಕಲಿ ಯಾವುದು ಎಂಬುದಾಗಿ ಗುರುತಿಸ್ಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಅದನ್ನು ನಾವು ಐಡೆಂಟಿಫೈ ಮಾಡಬೇಕು, ಗುರುತಿಸ್ಬೇಕಾಗತ್ತೆ. ಎಲ್ಲವನ್ನು ಅಂಗೀಕರಿಸ್ಕೊಳಕ್ಕಾಗಲ್ಲ, ಬೆಳ್ಳಿಗಿರೋದೆಲ್ಲ ಹಾಲಲ್ಲ. ಹಾಗೆಯೇ ಈ ಕ್ರೈಸ್ತರು ಅಂತ ಎಲ್ಲರೂ ದೇವ್ರ ಮಕ್ಕಳು ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಕ್ರಿಸ್ತ ವಿರೋಧಿಗಳು ಅಂತ ಹೇಳ್ತಾರೆ, ಕ್ರಿಸ್ತನಲ್ಲಿರೋರೇ ವಿರೋಧಿಗಳು.
ಕ್ರಿಸ್ತನಿಗೆ ವಿರೋಧಿ ಬೇರೆ ಯಾರಿಲ್ಲ, ಮನೆಯವರೇ ವಿರೋಧಿಗಳಾಗಿರ್ತಾರೆ. ಅದಕ್ಕೆ ಯಾರು ಕ್ರಿಸ್ತನ ವಿರೋಧಿಗಳು? ನಾನು ನಿಜವಾಗಲೂ ಕ್ರಿಸ್ತನಿಗೆ ವಿಧೇಯನಾಗಿದ್ದೇನಾ, ಅವಿಧೇಯನಾಗಿದ್ದೇನಾ, ಕ್ರಿಸ್ತನ ಪರವಾಗಿದ್ದೇನಾ ಅಥವಾ ಆತನ ವಿರುದ್ಧವಾಗಿದ್ದೇನೆ ಎಂಬುದಾಗಿ ತಿಳ್ಕೊಳ್ಬೇಕಾದ್ರೆ ಈ ಒಂದು ಅಂಶ, ಎರಡು ಅಂಶ ಇದೆ. ದೇವರ ಮುದ್ರೆ ಹೊಂದಿದೆ, ಮೃಗದ ಗುರುತು ಹೊಂದಿದೆ. ಇವತ್ತು ಯಾವುದನ್ನು ಹೊಂದುತ್ತೇವೆ, ಯಾವುದನ್ನು ಹೊಂದಿದ್ದೇವೆ ಎಂಬುದಾಗಿ ನಾವು ಖಾತ್ರಿ ಮಾಡ್ಕೊಳ್ಬೇಕಾಗಿದೆ. ಈ ಮೃಗದ ಗುರುತನ್ನು ಯಾರು ಅಂಗೀಕಾರ ಮಾಡ್ತಾರೆ ಅಂದರೆ, ಲೌಕಿಕವಾಗಿ ಆಲೋಚನೆ ಮಾಡಿ ಲೌಕಿಕವಾಗಿ ಜೀವಿಸ್ತಕ್ಕಂಥವ್ರಿಗೆ ಮೃಗದ ಗುರುತು ಸಿಗುತ್ತೆ. ಆದರೆ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿರ್ತಕ್ಕಂಥವ್ರ ಮೇಲೆ ಈ ಮೃಗದ ಗುರುತು ಬರೋದಿಲ್ಲ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಇದರ ಬಗ್ಗೆ ನಾವು ಇನ್ನೂ ಆಳವಾಗಿ ನಾವು ಹೋಗೋಣ. ಭಾನುವಾರದ ಪಾಠಕ್ಕೆ ನಾವು ಬರುವುದಾದರೆ, ಇಲ್ಲಿ ನಮ್ಮ ದೃಢವಾದ ಸಹಿಷ್ಣುತೆ ಅಥವಾ ಎಂಡ್ಯೂರೆನ್ಸ್, ನಾವು ಸಹಿಸ್ಕೊಳ್ತಕ್ಕಂಥದ್ದು ಎಲ್ಲಿಯವರೆಗೂ ಹೋಗುತ್ತೆ ಅಂತಕ್ಕಂಥದ್ದು. ಪ್ರಕಟಣೆ 14:8 ದೇವರು ಹೇಳ್ತಾ ಇದ್ದಾನೆ, ಈ ರೀತಿಯಾದ ಧರ್ಮವು ಆ ಒಂದು ಬಾಬೇಲ್ ಸಮಯಕ್ಕೆ ಹೋಗ್ತದೆ. ಅದರಲ್ಲೂ ಎರಡು ದ್ಯೂತರ ಸಂದೇಶ ನಾವು ತುಂಬ ಗಂಭೀರವಾಗಿ ತೆಗೆದುಕೋಬೇಕಾಗಿದೆ. ಈಗ ನಾವು ಒಂದು ವಚನವನ್ನು ಓದಿ ನಮ್ಮ ಚರ್ಚೆ ಈ ಭಾನುವಾರದ ಬಗ್ಗೆ ನಾವು ಮಾತಾಡೋಣ. ಪ್ರಕಟಣೆ 14:12 ಓದಬೇಕು ಅಂತ ಕೇಳ್ಕೊಳ್ತೀನಿ ಪಾಸ್ಟರ್ ಮುತ್ತು. ಇದರಲ್ಲಿ ದೇವರ ಆಜ್ಞೆಗಳನ್ನು, ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಗೊಂಡು ನಡೆಯುತ್ತಿರುವ ದೇವ ಜನರ ತಾಳ್ಮೆಯು ತೋರಿ ಬರುತ್ತದೆ. ಇಲ್ಲಿ ಎರಡು ಮುಖ್ಯವಾಗಿರ್ತಕ್ಕಂಥ ವಿಷಯಗಳು, 2 characteristics ವಿಚ್ ಡಿಸ್ಕ್ರೈಬ್ ದ ಲಾಸ್ಟ್ ಡೇ ಪೀಪಲ್, ಯಾವ್ಯಾವುದು? ಅದರಲ್ಲಿ ಯಾವ್ಯಾವ್ದು ನೋಡ್ತೀವಿ? ದೇವರ ಆಜ್ಞೆಗಳಿಗೆ ವಿಧೇಯರಾಗಿರೋದು ಮತ್ತು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳುವಂಥವ್ರು. ಓಕೆ, ಈ ಆಜ್ಞೆಗಳಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ 10 ಆಜ್ಞೆಗಳು, ಅದರಲ್ಲೂ ಸಬ್ಬತ್ತಿನ ಆಜ್ಞೆ ಮತ್ತು ಇತರ ಆಜ್ಞೆಗಳು, ಎಲ್ಲ ಆಜ್ಞೆಗಳನ್ನು ಕೈಗೊಂಡು ನಡೆದಿರತಕ್ಕಂಥವ್ರು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ನಂಬಿಕೆ ಇರತಕ್ಕಂಥದ್ದು ತುಂಬ ಮುಖ್ಯ. ಈಗ ಗ್ರೀಕ್ ಪದ ಪೇಷನ್ಸ್ಗೆ ಉಪಮಾನ, ಇದು ಒಂದು ನಮ್ಮ ಕನ್ನಡ ಪದ ಥರ ಇದೆ ಗ್ರೀಕ್ ಪದ. ಇಲ್ಲಿ ಹೇಳುತ್ತೆ, ಯಾರು ಈ ರೀತಿಯಾಗಿ ಕಾಯ್ತಾರೋ, ದೃಢವಾದ ಸಹಿಷ್ಣುತೆ ಯಾರ ಹತ್ರ ಇರುತ್ತೋ ಅವರು ಕೊನೆಯ ಕಾಲದಲ್ಲಿ ಜಯವನ್ನು ಹೊಂತಾರೆ ಅಂತಾರೆ. ಏನಂತೀರಾ ಪಾಸ್ಟರ್ ರಾಜದಾಸ್? ಕೊನೆ ತನಕ ತಾಳವನ್ನು ಧನ್ಯನಂತ ದೇವರು ವಾಕ್ಯಳತೆ. ಈ ಕ್ರೈಸ್ತಿಯ ಅನುಭವದಲ್ಲಿ ಈ ಒಂದು ಹೋರಾಟ ನಡೀತಾ ಇದೆ. ಯಾರ್ಯಾರಿಗೆ ಹೋರಾಟ? ಕ್ರಿಸ್ತನಿಗೂ ಸೈತಾನಿಗೂ, ಸತ್ಯಕ್ಕೂ ಅಸತ್ಯಕ್ಕೂ, ಕತ್ಲೆಗೂ ಬೆಳಕಿಗೂ. ಈ ಹೋರಾಟದಲ್ಲಿ ನಾವು ನಿರಾಶೆ ಆಗಬಾರ್ದು. ಸೈತಾನ ಅಂತ್ಯಕಾಲದಲ್ಲಿ ಉಪಯೋಗಿಸ್ತಕ್ಕಂಥ ಅಸ್ತ್ರ ಯಾವುದಂತ ಹೇಳಿದ್ರೆ ನಿರಾಶೆ, ಡಿಸ್ಕರೇಜ್ಮೆಂಟ್ ಅಂತಿದೆ. ಈ ಒಂದು ಅಸ್ತ್ರವನ್ನು ಉಪಯೋಗಿಸಿ ಅನೇಕ ಕ್ರೈಸ್ತ ಇವತ್ತು ಬಿದ್ದೋಗ್ಬಿಟ್ಟಿದ್ದಾರೆ, ಸುರ್ಗೋಗ್ಬಿಟ್ಟಿದ್ದಾರೆ. ಈಗ ಯಾಕೆ ಬೇಕು ಬಿಡು, ಯಾವ ಒಂದು ಕಡೆ ಜೀವಿಸ್ಕೊಂಡೋದಾಗುತ್ತಲ್ಲ ಅಂತ ಸಂಧಾನ ಮಾಡ್ಕೊಳ್ತಾರೆ. ಆ ರೀತಿ ಆಗದೆ ಕೊನೆಯ ತನಕ ನಾವು ಹೋರಾಟದಲ್ಲಿ ಸ್ವಾಮಿ ಕಡೆ ಇದ್ದರೆ ಅಂತ್ಯವರಿಗೆ ಮಾತ್ರ ಜಯ ಮನಸ್ಸಿಗತ್ತೆ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ, ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಸೋಣ. ಸಣ್ಣ ಸಣ್ಣ ವಿಚಾರಗಳಲ್ಲೂ ಕೂಡ ನೀವು ಒಂದು ನಿರ್ಧಾರವನ್ನು ಸರಿಯಾಗಿ ತೆಗೆದುಕೊಂಡು ದೇವರ ಕಡೆ ಇರುವಂಥ ಮಕ್ಕಳಾಗಿದ್ದರೆ ಖಂಡಿತವಾಗಲೂ ಮೃಗದ ಗುರುತು ನಿಮಗೆ ಬರುವುದಿಲ್ಲ. ಸಣ್ಣ ವಿಷಯ ತಾನೆ, ಪರವಾಗಿಲ್ಲ, ಇದು 5 ರೂಪಾಯಿಲಿ ಏನಿದೆ, 10 ರೂಪಾಯಿಲಿ ಏನಿದೆ ಅಂತ ಯೋಚನೆ ಮಾಡ್ತಕ್ಕಂಥವ್ರು ಈ ಒಂದು ಪಾಠವನ್ನು ವಿರಾಮದ ನಂತರ ದಯವಿಟ್ಟು ಕೊನೆಯವರೆಗೂ ನೋಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಇದು ನಿಮಗೆ ತುಂಬ ಬೇಕಾಗಿರ್ತಕ್ಕಂಥ. ವೆಲ್ಕಮ್ ಬ್ಯಾಕ್. ಬನ್ನಿ, ಈ ಸೋಮವಾರದ ಪಾಠದಲ್ಲಿ ವಿಶ್ವದ ಒಂದು ಹೋರಾಟ ಎಂಬತಕ್ಕಂಥ ವಿಷಯವನ್ನು ನಾವು ನೋಡ್ತೀವಿ. ಇಡೀ ವಿಶ್ವಕ್ಕಾಗಿ ಮಾಡಿದಂಥ ಹೋರಾಟ ಅಂತ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ ಭಾಷಾಂತರ. ಏನಂತೀರಾ? ಹೌದು. ಓಕೆ, ಮತ್ತೇನು ಬರೆದ ಸುವಾರ್ತೆ 7:45-50 ಓದಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ದೇವ್ರ ವಾಕ್ಯ ಹೀಗೆ ಹೇಳುತ್ತೆ, ಮಧ್ಯಾಹ್ನ 12:00-3:00 ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಸುಮಾರು 3 ಗಂಟೆಗೆ ಯೇಸು ಎಲಿ ಎಲಿ ಲಾಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಅಲ್ಲಿ ನಿಂತಿದ್ದವರಲ್ಲಿ ಕೆಲವರು ಅದನ್ನು ಕೇಳಿ ಇವನು ಎಲಿಯನನ್ನು ಕರೆಯುತ್ತಾನೆ ಅಂದರು. ಕೂಡಲೇ ಅವರಲ್ಲಿ ಒಬ್ಬನು ಹೊಡಿ ಹೋಗಿ ಸ್ಪಂಜನ್ನು ತಂದು ಹುಳಿ ರಸದಿಂದ ತುಂಬಿಸಿ ಕೋಲಿಗೆ ಸಿಕ್ಕಿಸಿ ಆತನಿಗೆ ಕುಡಿಯುವುದಕ್ಕೆ ಕೊಟ್ಟನು. ಮಿಕ್ಕಾದವರು, ಬಿಡು, ಎಲಿಯನು ಬಂದವನನ್ನು ರಕ್ಷಿಸುವನೇನೋ, ನೋಡೋಣ ಅಂದರು. ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಈ ವಚನವನ್ನು ಓದುವಾಗ ಯೇಸು ಸ್ವಾಮಿ ತನ್ನ ಜೀವಿತದಲ್ಲಿ ಅತಿ ದೊಡ್ಡ ಕಷ್ಟವನ್ನು ಅನುಭವಿಸ್ತಕ್ಕಂಥ ಸಮಯ. ಸಹಜವಾಗಿ ಕಷ್ಟ ಬಂದಾಗ ನಾವೇನು ಮಾಡ್ತೀವಿ, ದೇವರೆಲ್ಲಿದ್ದಾನೆ ಎಂಬುದಾಗಿ ನಾವು ಬುಂಗ್ತೇವೆ. ಆದರೆ ಯೇಸು ಸ್ವಾಮಿಯಿಂದ ನಾವು ಕಲಿತಕ್ಕಂಥ ಒಂದು ದೊಡ್ಡ ಪಾಠ ಏನಂತ ಹೇಳಿದ್ರೆ, ಎಲ್ಲ ಸಮಯದಲ್ಲಿ, ಒಳ್ಳೆಯ ಸಮಯದಲ್ಲಿ, ಕೆಟ್ಟ ಸಮಯದಲ್ಲಿ,
ಸಂತೋಷದಲ್ಲಿ ದುಃಖದಲ್ಲಿ ಯಾವಾಗಲೂ ನಾವು ದೇವರ ಮೇಲೆ ಭರವಸೆ ಇಡಬೇಕಂತ. ಆತನ ಎಷ್ಟು ನಿಶ್ಚಲವಾದಂಥ ಭರವಸೆ ಸ್ವಾಮಿ ಮೇಲೆ ಇಟ್ಟ, ಸ್ವಾಮಿ ಮೇಲೆ ಭರವಸೆ ಇಟ್ಟು ಸ್ವಾಮಿ ನನ್ನ ಕಾಪಾಡ್ತಾನೆ, ನಿನ್ನ ಚಿತ್ತ ಇದ್ದರೆ ಈ ಪಾತ್ರೆ ನನ್ನ ತೆಗೆಸಪ್ಪ, ಇಲ್ಲಾಂದರೆ ಅದನ್ನು ಅನುಭವಿಸಿ ನನಗೆ ಏನು ಶಕ್ತಿ ಕೊಡೋ ಅಂತ ಅಂತಹ ವಿಶ್ವಾಸವನ್ನು ಸ್ವಾಮಿ ಆ ಒಂದು ಗೌರವವಾದ ಸಮಯದಲ್ಲಿ ಶಿಲ್ಪೆಯಲ್ಲಿ ವೇದನೆಯನ್ನು ಅನುಭವಿಸ್ತಕ್ಕಂಥ ಲೋಕದ ಪಾಪವನ್ನು ಆತನ ಹೊತ್ಕೊಂಡು ಆತನು ನಿರಾಶಿತನಾಗದೆ ದೇವರ ಮೇಲೆ ಭರವಸೆ ಇಟ್ಟಿದ್ದಾನೆ. ಇದು ಒಂದು ವಿಶ್ವದ ಹೋರಾಟ. ಆ ಸ್ವಾಮಿ ಆ ಸೋತೋಗ್ಬೋದಾಗಿತ್ತು, ಆತನ ಸ್ವಂತ ಬಲ್ದಿದ್ದಾಗಿದೆ ಸೋತೋ. ಅದಕ್ಕೆ ಆತನು ನನಗೆ ನಮಗೊಂದು ಮಾದರಿ ತೋರಿಸಿದ್ದಾನೆ. ನಿಮಗೂ ಸಹ ಹೋರಾಟ ಇದೆ, ಇದು ಮಹಾ ಹೋರಾಟ. ಅಂಧಕಾರ ಶಕ್ತಿಗಳ ಸಂಗಡ ಹೇಗೆ ಸೈತಾನ ಸ್ವಾಮಿನ ಶಿಲ್ಬೆ ಮೇಲೆ ಸೋಲಿಸ್ಲಿಕ್ಕೆ ಪ್ರಯತ್ನ ಪಟ್ಟ, ಹಾಗೇ ಎಲ್ಲ ಕ್ರೈಸ್ತರನ್ನ ಸೈತಾನ ಈ ಹೋರಾಟದಲ್ಲಿ ಸೋಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಅದನ್ನು ನಾವು ನಿರಾಶಿತರಾಗದೆ ಕ್ರಿಸ್ತನ ಮಾದರಿಯನ್ನು ಅನುಸರಿಸಿದ್ರೆ ನಾವು ಯಶಸ್ವಿಯಾಗಿರ್ಬೋದು, ಎಲ್ಲ ಜಯವನ್ನು ಗಳಿಸ್ಲಿಕ್ಕೆ ಸ್ವಾಮಿ ಬಲ ಕೊಡ. ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 4:19 ಏನು ಹೇಳ್ತಾನೆ, ಐ ಕ್ಯಾನ್ ಡು ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಸ್ಟ್ರೆಂಥನ್ ನನ್ನನ್ನು ಬಲಪಡಿಸುವ ಅಂತ ಇದ್ಕೊಂಡು ಎಲ್ಲ ಕಾರ್ಯವನ್ನು ಮಾಡೋ ಶಕ್ತರಾಗಿದ್ದಾರೆ. ಸ್ವಾಮಿಗೆ ಅಂದು ಬಲವನ್ನು ಸ್ವಾಮಿ ಕೊಟ್ಟ, ದೇವರು ಮಗನಿಗೆ ಬಲವನ್ನು ಕೊಟ್ಟ, ಅದೇ ದೇವರು ಇವತ್ತು ನಮಗೂ ಸಹ ಬಲ ಕೊಡ್ತಾನೆ. ಈ ಹೋರಾಟದಲ್ಲಿ ನಾವು ನಿರಾಶಿತರಾಗದೆ ಮುಂದೆ ಹೋಗಬೇಕು. ಕಷ್ಟ ಸಂಕಟ ಹಿಂಸೆ ಬಂದ್ರೂ ದೇವರು ನಮ್ಮ ಕೂಡ ಇದ್ದಾನೆ ಎಂಬ ಅಂಶ ನಮ್ಮಲ್ಲಿ ಹೃದಯದಲ್ಲಿ ಆಳವಾಗಿ ಉಳಿಬೇಕು. ಇಲ್ಲಿ ಒಂದು ಚರ್ಚೆಗೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ನಾವು ನಮಗೆ ಒಂದು ವೇಳೆ ನಾವು ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀವಿ, ಯಾವ ರೀತಿಯಾದ ಪರಿಸ್ಥಿತಿ ಅಂದರೆ ಎಲ್ಲವನ್ನ ಕಳೆದುಕೊಂಡು ನಾವು ನಿಂತಿರ್ತಕ್ಕಂಥ ಸ್ಥಳವೇ ಕುಸಿದು ಹೋಗಿ ಜೀವನದಲ್ಲಿ ಎಲ್ಲ ಸೋಲು ಖಿನ್ನತೆ ಅನಾರೋಗ್ಯ ಎಲ್ಲದರಲ್ಲೂ ಎಲ್ಲ ಭಾರವು ನಮ್ಮ ಮೇಲೆ ಇದ್ದಾಗ ನಮ್ಮ ನಂಬಿಕೆ ಯಾವ ರೀತಿ ಇರಬೇಕು ಎಂಬತಕ್ಕಂಥದ್ದನ್ನು ಈ ಮೇಲ್ಕಂಡ ವಿಚಾರದಿಂದ, ಯೇಸು ಸ್ವಾಮಿಯ ಒಂದು ವಿಚಾರದಿಂದ ನಾವು ತೆಗೆದುಕೋಬೇಕು ಅಂತ ಹೇಳುತ್ತೆ. ಸೊ ಏನಾಗಿರಬೇಕು ನಮ್ಮ ಒಂದು ಪಾಠ, ನೀತಿ ಪಾಠ ಯೇಸು ಸ್ವಾಮಿಯ ಕಷ್ಟಗಳಿಂದ? ಯೇಸು ಸ್ವಾಮಿಯವರೇ ಶೋಧನೆಗಳನ್ನು ಎದುರಿಸಿದ್ರು, ಆದ್ದರಿಂದ ದೇವರ ಮಕ್ಕಳಾದಂತಹ ನಮಗೂ ಕೂಡ ಅಂತಹ ಕಷ್ಟ ಸಂಕಟ ಖಿನ್ನತೆ ಎಲ್ಲವೂ ಕೂಡ ಉಂಟು. ಆದರೆ ಇವೆಲ್ಲದರಿಂದ ದೇವರು ಪಾರು ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಖಂಡಿತವಾಗ್ಲೂ ಮಾಡ್ತಾನೆ ಅನ್ನೋದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮರಿಬಾರದು. ದೇವರು ವಾಕ್ಯ ಹೇಳುತ್ತೆ ಬಹಳ ಸ್ಪಷ್ಟವಾಗಿ, 3:11 ಗಲಾತ್ಯರಿಗೆ ಬರೆದ ಪತ್ರಿಕೆ, ಕರ್ಮ ಮಾರ್ಗದಿಂದ ಅಲ್ಲದೆ ಯಾವನು ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗುವುದಿಲ್ಲ ಸ್ಪಷ್ಟವಾಗಿದೆ. ಯಾಕಂದರೆ ನೀತಿವಂತನು ನಂಬಿಕೆಯಿಂದಲೇ ಬದುಕು ಅಂತ, ದ ಜಸ್ಟ್ ಶಾಲ್ ಲಿವ್ ಬೈ ಫೇತ್ ಅಂತ. ಇವತ್ತು ನಾವು ನೀತಿವಂತರಾಗಿರ್ಬೇಕಾದ್ರೆ ಬರೀ ನಂಬಿಕೆಯನ್ನು ಮಾತ್ರ, ಆ ನಂಬಿಕೆ ದೇವರ ಮೇಲೆ ಇದ್ದರೆ ಎಲ್ಲ ಕಷ್ಟಗಳನ್ನು ಸ್ವಾಮಿ ಪರಿಹಾರ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ವಂಡರ್ಫುಲ್. ಮುಂದೆ ಹೋಗೋಣ. ನಾವು ಟ್ಯೂಸ್ಡೇ ಬಂದಾಗ ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಒಂದು ಸರಪಳಿ ಏನಿದು ಅರ್ಥ ಆಗಲಿಲ್ಲ. ದೇವರಿಗೆ ವಿರುದ್ಧವಾದಂತಹ ಒಂದು ಸರಪಳಿ ನಾವು ನೋಡುವಾಗ ಆದಿಕಾಂಡ 4:4 ಆದಾಮನ ಮಕ್ಕಳು ಕೈನ ಮತ್ತು ಹೇಬೇಲ ಇವರಿಬ್ಬರೂ ಕೂಡ ದೇವರಿಗೆ ಬಲಿಯನ್ನು ತರ್ತಾರೆ. ಬಲಿಯ ತಂದಂತಹ ಸಂದರ್ಭದಲ್ಲಿ ದೇವರು ಹೇಬೇಲನ ಬಲಿಯನ್ನು ಸ್ವೀಕಾರ ಮಾಡ್ತಾನೆ. ಯಾಕೆಂತಂದರೆ ದೇವರಿಗೆ ಮೆಚ್ಚುಗೆಯಾದಂತಹ ಕಾಣಿಕೆಯನ್ನು ಕೊಡ್ತಾನೆ. ಕೈನನಾದರೂ ತನಗೆ ಮೆಚ್ಚುಗೆಯಾದಂತಹ ಕಾಣಿಕೆಯನ್ನು ಕೊಡ್ತಾನೆ. ಅದರ ಪ್ರಯುಕ್ತ ದೇವರು ಹೇಬೇಲನನ್ನು ಆಶೀರ್ವಾದ ಮಾಡ್ತಾನೆ, ಕೈನನನ್ನು ಶಪಿಸ್ತಾನೆ. ಇದರ ಪ್ರಯುಕ್ತ ಅಲ್ಲಿ ಹಿಂಸೆ ಪ್ರಾರಂಭವಾಗುತ್ತೆ. ಅಣ್ಣ ಕೈನನು ಹೇಬೇಲನನ್ನು ಕೊಲ್ಲುವುದನ್ನು ನಾವು ಕಾಣ್ತೇವೆ. ಸೊ ಈ ಒಂದು ಸರಪಳಿ, ಈ ದೇವರಿಗೆ ವಿರೋಧವಾದಂತಹ ಸರಪಳಿ ಎಲ್ಲಿಂದ ಪ್ರಾರಂಭವಾಯಿತಪ್ಪ ಅಂತಂದರೆ ಹೇಬೇಲನಿಂದ, ಕೈನನಿಂದಲೇ ಅದು ಪ್ರಾರಂಭವಾಯಿತು ಎಂಬುದಾಗಿ ನಾವು ನೋಡ್ಬೋದು. ಅಷ್ಟೇ ಅಲ್ಲ, ಯೇಸು ಸ್ವಾಮಿಯವರು ಇದರ ಕುರಿತಾಗಿ ಮಾತನಾಡ್ತಾ ಈ ರೀತಿ ಹೇಳ್ತಾರೆ. ಮತ್ತಾಯನ ಸುವಾರ್ತೆ 10:22 ಯೇಸು ಸ್ವಾಮಿಯವರು ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಅಂದರೆ ನನ್ನ ನಿಮಿತ್ತವಾಗಿ ನಿಮ್ಮನ್ನು ಏನು ಮಾಡ್ತಾರೆ, ಹಿಂಸಿಸ್ತಾರೆ, ನಿಮ್ಮನ್ನು ನಾಶನಕ್ಕೆ ಗುರಿ ಮಾಡ್ತಾರೆ. ಹಿಂಸೆ ಮಾಡ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ ಶುರುವಾಗಿದೆ. ಖಂಡಿತವಾಗ್ಲೂ ಎಲ್ಲ ಕಡೆ ಪ್ರಾರಂಭವಾಗಿರೋದನ್ನು ನಾವು ಕಾಣ್ತೇವೆ. ಅಷ್ಟೇ ಅಲ್ಲ, ಯೋಹಾನನ ಸುವಾರ್ತೆಯಲ್ಲಿ ಇನ್ನೂ ಒಂದು ಅದ್ಭುತವಾದಂತಹ ಪದಬಳಕೆಯನ್ನು ಯೇಸು ಸ್ವಾಮಿಯವರು ಮಾಡ್ತಾರೆ. 16:2 ನಾನು ಓದ್ತಿದ್ದೇನೆ, ಇದಲ್ಲದೆ ನಿಮ್ಮನ್ನು ಕೊಲ್ಲುವವನು ನಾನು ದೇವರಿಗೆ ಯಜ್ಞವನ್ನು ಮಾಡಿದ್ದೇನೆಂದು ನೆನೆಸುವ ಕಾಲ ಬರುತ್ತೆ. ಯೇಸು ಸ್ವಾಮಿ ಮುಂಚಿತವಾಗಿ ಹೇಳಿದ್ದಾರೆ, ನಿಮ್ಮನ್ನು ಬಲಿ ಮಾಡಿ ದೇವರಿಗೆ ನಾನು ನೈವೇದ್ಯ ಮಾಡಿದ್ದೇನೆ, ಯಜ್ಞ ಮಾಡಿದ್ದೇನೆ ಎಂಬುದಂತಹ ಕಾಲಗಳು ಬರುತ್ತವೆ. ಆದರೂ ಕೂಡ ನೀವು ನಿಷ್ಠರಾಗಿರಬೇಕು ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾರೆ. ಸೊ ಇವೆಲ್ಲವೂ ಕೂಡ ನಮಗೆ ಮುಂಚಿತವಾಗಿ ತಿಳಿಸಲ್ಪಟ್ಟಿದೆ. ಈ ಅಂತ್ಯಕಾಲದಲ್ಲೂ ಕೂಡ ಇಂಥದ್ದೇ ಆದಂತಹ ಒಂದು ಹಿಂಸೆ ಪ್ರಾರಂಭವಾಗಲಿದೆ. ಪ್ರಕಟಣೆ ಪುಸ್ತಕದಲ್ಲಿ ಈ ಕುರಿತಾಗಿ ನಮಗೆ ಅತಿ ಹೆಚ್ಚಿನ ಬೆಳಕು ಕೊಡಲ್ಪಟ್ಟಿದೆ. ಪ್ರಕಟಣೆ ಪುಸ್ತಕ 13:15-17 ಸ್ಪಷ್ಟವಾಗಿ ಈ ಕುರಿತಾಗಿ ಮಾತನಾಡುತ್ತೆ. ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು. ಆ ಮೃಗದ ವಿಗ್ರಹವು ಮಾತಾಡುವುದು, ತನಗೆ ನಮಸ್ಕರಿಸಿದವರೆಲ್ಲರಿಗೂ ಮರಣದಂಡನೆ ಆಗುವಂತೆ ಮಾಡುವನು.
ಆ ಎರಡನೇ ಮೃಗವು ದೊಡ್ಡವರು ಚಿಕ್ಕವರು ಐಶ್ವರ್ಯಂತವರು ಬಡವರು ಸ್ವತಂತ್ರರು ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈಯ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ. ಈ ಗಮನಿಸಬೇಕು, ಈ ಒಂದು ಸಭೆ, ಈ ಒಂದು ಅಪವಿತ್ರ ಸಭೆ ಏನು ಮಾಡುತ್ತಪ್ಪ ಅಂತಂದರೆ ನಿಜವಾದಂತಹ ದೇವರ ಮಕ್ಕಳ ಮೇಲೆ ದಬ್ಬಾಳಿಕೆಯನ್ನು ಮಾಡುತ್ತೆ, ಅವರನ್ನು ಕೊನೆಗೆ ನಾಶ ಮಾಡಲು ಅವರನ್ನು ಹತ್ಯೆ ಮಾಡಲು ಕೂಡ ಅದೇನು ಮಾಡುತ್ತಪ್ಪ ಅಂತಂದರೆ ಒಂದು ಶಾಸನವನ್ನು ಹೊರಡಿಸುತ್ತೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಗಮನಿಸಬೇಕು, ದಾನಿಯೇಲನ ಪುಸ್ತಕ 7:25 ಸ್ಪಷ್ಟವಾಗಿ ನಮ್ಗೆ ಹೇಳುತ್ತೆ, ದೇವರ ವಾಕ್ಯ ಮುಂಚಿತವಾಗಿ ನಮಗೆ ತಿಳಿಸಲ್ಪಟ್ಟಿದೆ ಏನಪ್ಪ ಅಂತಂದರೆ ಕಟ್ಟಲೆಯ ಕಾಲಗಳನ್ನು ಧರ್ಮವಿಧಿಗಳನ್ನು ಅವನು ನಾಶನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಷ್ಟೇ ಅಲ್ಲ, ಯಾರು ಆತನ ಮಾತಿಗೆ ವಿಧೇಯರಾಗೋದಿಲ್ಲೋ ಅವರನ್ನು ಸಂಹಾರ ಮಾಡ್ತಾನೆ ಎಂಬಂತಹ ಮಾತು ಕೂಡ ದಾನಿಯೇಲನು ಮತ್ತು ಪ್ರಕಟಣೆ ಪುಸ್ತಕದಲ್ಲಿ ಸ್ಪಷ್ಟವಾಗಿ ನಮ್ಗೆ ತಿಳಿಸಲ್ಪಟ್ಟಿದೆ. ಇದರ ಪ್ರಯುಕ್ತ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು ಏನಪ್ಪ ಅಂತಂದರೆ ಈ ಹಿಂಸೆ ಆದಿಕಾಲದಿಂದಲೂ ಕ್ರಿಸ್ತನ ಅನುಚರರ ಮೇಲೆ ನಡೀತಲೇ ಇದೆ. ಕೊನೆಯ ಕಾಲದಲ್ಲಿ ಜೀವಿಸುತ್ತಿರುವಂತಹ ನಮ್ಮ ಮೇಲೆ ಸೈತಾನನ್ನು ಉಪಯೋಗಿಸುತ್ತಿರುವಂತಹ ಅತಿ ದೊಡ್ಡ ಆಯುಧ ಯಾವುದಪ್ಪ ಅಂತಂದರೆ ಪರ್ಸಿಕ್ಯೂಷನ್, ಹಿಂಸೆ. ಸೊ ಈ ಹಿಂಸೆಯಿಂದ ಅನೇಕರು ಅನ್ಕೊತಾರೆ ದೇವರಿಂದ ಓಡಿ ಹೋಗ್ತಾರೆ ಎಂಬುದಾಗಿ. ಆ ಹಿಂಸೆಯ ಪ್ರಯುಕ್ತ ದೇವರ ಸೇವೆ ಇನ್ನೂ ಅದ್ಭುತವಾಗಿ ಆದಿಕಾಲದಲ್ಲಿ ನಡೆಯಿತು, ಖಂಡಿತವಾಗಲೂ ಅಂತ್ಯಕಾಲದಲ್ಲೂ ಕೂಡ ಅದೇ ನಡೆಯುತ್ತೆ ಎಂಬುದು ನನ್ನ ವಿಶ್ವಾಸವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದೆ. ವೆಲ್ಕಮ್ ಬ್ಯಾಕ್. ಈ ಅಂತಿಮ ಭಾಗದಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಕೊನೆ ಕಾಲದಲ್ಲಿ ಜೀವಿಸ್ತಾ ಇರತಕ್ಕಂಥ ನಾವು ಯಾರನ್ನು ಹಿಂಬಾಲಿಸಬೇಕು ಎಂಬತಕ್ಕಂಥದ್ದನ್ನು ಮೊದಲನೇ ಭಾಗದಲ್ಲಿ, ಎರಡನೇ ಭಾಗದಲ್ಲಿ ನಮ್ಮ ಮಧ್ಯಸ್ಥಕನ್ನು ಯಾರು ಎಂಬತಕ್ಕಂಥ ವಿಚಾರವನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಮೊದಲನೇ ಭಾಗ ಬುಧವಾರದ ಪಾಠ ಏನು ಎಂಬತಕ್ಕಂಥದ್ದು, ಯಾರನ್ನು ನಾವು ಹಿಂಬಾಲನೆ ಮಾಡಬೇಕು. ಇಲ್ಲಿ ಎರಡು ಗುಂಪಿನ ಜನಾಂಗವನ್ನು ಕಾಣ್ತೇವೆ. ಮೊದಲನೇದಾಗಿ ಪ್ರಕಟಣೆ 13:3 ನೋಡಿ, ಅಲ್ಲಿ ಹೇಳುತ್ತೆ, ಅದರ ತಲೆಗಳ ಮೇಲೆ ಒಂದು ತಲೆ ಗಾಯ ಹೊಂದಿ ಸಾಯುವ ಹಾಗಿರುವುದನ್ನು ಕಂಡೆನು, ಆ ಮರಣಕರವಾದ ಗಾಯವು ವಾಸಿಯಾಯಿತು, ಭೂಲೋಕದವರೆಲ್ಲರೂ ಆ ಮೃಗವನ್ನು ನೋಡಿ ಆಶ್ಚರ್ಯ. ಒಂದು ಗುಂಪು ಭೂಲೋಕದವರೆಲ್ಲರೂ ಆ ಮೃಗದ ಹಿಂದೆ ಹೋಗ್ತದೆ. ಯಾವ ಮೃಗ? ಮರಣಕರವಾದ ಗಾಯ ಹೊಂದಿದಂಥ ಮೃಗ. ಆ ಮರಣಕರವಾದ ಗಾಯ ಯಾವುದು ಎಂಬುದಾಗಿ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. 1798 ಆ ಪೋಪ್ ಅಧಿಕಾರವನ್ನು ನಾಶಗೊಳಿಸಿ ಫ್ರೆಂಚ್ ಅಧಿಕಾರಿ ಬರ್ತಿಯರ್ ಆ ಪೋಪನ್ನು ಮುತ್ತಿಗೆ ಹಾಕಿ ಅವನ್ನು ತೆಗೆದು ಹೋದಾಗ ಪೋಪ್ ಆಡಳಿತ ಅಂತ್ಯಾಯಿತು. ಸಭೆ ಮತ್ತು ರಾಜ್ಯದ ಅಧಿಕಾರ ಹೊಂದಿದಂಥ ಸಭೆ ನಾಯಕ ಅಂತ್ಯವಾದ, ಅದು ಮರಣಕವಾದ ಗಾಯ. ಆ ಒಂದು ಗುರುತು, ಆ ಒಂದು ಗಾಯ ಹೊಂದಿದಂಥ ಮೃಗ ಮತ್ತೆ ಅಧಿಕಾರಕ್ಕೆ ಬಂದಾಗ ಇಡೀ ಲೋಕದವರು ಅವ್ರನ್ನ ಹಿಂಬಾಲಿಸ್ತಾರಂತೆ ಆ ಅಧಿಕಾರವನ್ನು. ಆದರೆ ಎರಡನೇ ಗುಂಪಿದೆ, ಆ ಎರಡನೇ ಗುಂಪು ಯಾರಂತ ಹೇಳಿದ್ರೆ 14:4 ಹೇಳುತ್ತೆ, ಸ್ತ್ರೀಯ ಸಹವಾಸದಿಂದ ಮಲಿನರಾಗದವರು ಇವರೇ, ಇವರು ಕನ್ಯರಂತೆ ನಿಷ್ಕಳಂಕರು, ಯಜ್ಞದ ಕುರಿಯಾತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವರು, ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟವರು, ದೇವರಿಗೂ ಯಜ್ಞದ ಕುರಿಯಾತನಿಗೂ ಪ್ರಥಮ ಫಲವಾರರಾದವರು. ಸೊ ಇನ್ನೊಂದು ಗುಂಪು ಯಾವುದಂತೀರ? ದೇವರಿಗೂ ಮತ್ತು ಯಜ್ಞದ ಕುರಿಯಾದಂಥ ಯೇಸು ಕ್ರಿಸ್ತನಿಗೂ ವಿಧೇಯರಾದವರು. ಇವರು ಸಣ್ಣ ಮಂದೆ, ಆ ಎಲ್ಲಿ ಯಜ್ಞದ ಕುರಿ ಹೋಗ್ತಾರೆ ಅವ್ರ ಹಿಂದೆ ಹೋಗ್ತಾರಂತೆ. ದೇ ಫಾಲೋ ದ ಲ್ಯಾಂಬ್ ಆಫ್ ಗಾಡ್ ಅಂತ. ಇವತ್ತು ಯಜ್ಞದ ಕುರಿಯಾದತನನ್ನು ಹಿಂಬಾಲಿಸಬೇಕಾದ್ರೆ ಅವರು ನಿಷ್ಕಳಂಕರಾಗಿರಬೇಕು, ಅವರು ನಂಬಿಗಸ್ತರಾಗಿರಬೇಕು, ಪರಿಶುದ್ಧರಾಗಿರಬೇಕು. ಇಲ್ಲಿ ಪರಿಶುದ್ಧರಾದಂಥ ಗುಂಪು ಸ್ವಾಮಿನ ಹಿಂಬಾಲಿಸ್ತದೆ. ಇಡೀ ಭೂಲೋಕ ಯಾರು ಹಿಂಬಾಲಿಸ್ತಾರೆ? ಆ ಮರಣಕರವಾದ ಗಾಯ ಹೊಂದಿದಂಥ ಆ ಎರಡನೇ ಮೃಗವನ್ನು ಹಿಂಬಾಲಿಸ್ತಾರೆ. ಮೊದಲನೇ ಮೃಗ ಯಾವುದು? ರೋಮ್ ರಾಜ್ಯವನ್ನು ಆಳ್ತಕ್ಕಂಥ ಆ ಧಾರ್ಮಿಕ ಸಂಸ್ಥೆ ಪ್ಯಾಪೆಸಿ ಅಂತ ಹೇಳ್ತೀವಿ, ಪಾಪೇಲ್ ರೋಮ್. ಇದು ಇಡೀ ಲೋಕವನ್ನೇ ಮರಳು ಮಾಡಿ ಎಲ್ಲರನ್ನೂ ಅವ್ರ ಕಡೆ ಎಳ್ಕೊಳ್ತಾ ಇದೆ. ಆದರೆ ಇಲ್ಲಿ ಇನ್ನೊಂದು ಗುಂಪು, ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಕ್ಕಂಥ ಗುಂಪು, ಅವರು ನಿಷ್ಕಳಂಕರು ಮತ್ತು ಸತ್ಯವಂತರು, ನಂಬಿಗಸ್ತರಾಗಿರ್ತಾರೆ. ಹೌ ಪ್ರಿಪೇರ್ಡ್ ಆರ್ ಯು ಟು ಎಂಡ್ಯೂರ್ ದ ಪ್ರಾಬ್ಲಮ್ ಇನ್ ದಿ ಎಂಡ್ ಅಂತ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಯಾಕೆಂದರೆ ಎಷ್ಟು ಕಷ್ಟಗಳು ಬರಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಕುರಿಮರಿಯನ್ನು ಹಿಂಬಾಲಿಸಲಿಕ್ಕೆ ನಮ್ಮಲ್ಲಿ ಶಕ್ತಿ ಇದೆಯಾ, ನಂಬಿಕೆ ಇದೆಯಾ ಎಂಬತಕ್ಕಂಥ ಒಂದು ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಉತ್ತರ ನಾವೇ ಕೊಡಬೇಕಾಗಿದೆ. ನಾವು ಎಷ್ಟು ವರ್ಷಗಳು ಈ ಸತ್ಯಸಭೆಯಲ್ಲಿ ಇದ್ದೀವಿ ಎಂಬತಕ್ಕಂಥದ್ದು ಮುಖ್ಯ ಅಲ್ಲ, ಈ ಕೊನೆಯ ಕಾಲದಲ್ಲಿ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತೀವಿ. ನಿಮಗೆ ನೀರು ಕಟ್ ಮಾಡಿಬಿಡ್ಬೋದು, ನಿಮಗೆ ಕರೆಂಟ್ ಕಟ್ ಮಾಡಿಬಿಡ್ಬೋದು,
ನಿಮಗೆ ಎಲ್ಲ ಸೌಲಭ್ಯಗಳನ್ನು ಕಟ್ ಮಾಡಿಬಿಡ್ಬೋದು, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೂಡ ಸ್ಟಾಪ್ ಮಾಡಿಬಿಡ್ಬೋದು ನೀವು ಇಲ್ಲಿಗೆ ಬಂದರೆ ಅಥವಾ ಕುರಿಮರಿಯನ್ನು ಹಿಂಬಾಲನೆ ಮಾಡಿದ್ರೆ. ಆವಾಗ ನೀವು ಯಾವ ಪ್ರತಿಕ್ರಿಯೆ ನೀಡ್ತೀರಾ ಎಂಬತಕ್ಕಂಥದ್ದೇ ತುಂಬ ಮುಖ್ಯವಾಗಿರ್ತಕ್ಕಂಥ ಈ ಪಾಠದ ತಿರುಳು. ಎಲ್ಲವನ್ನು ನಿಮ್ಮ ಹತ್ರ ಕಸ್ಕೊಂಡ್ಬಿಟ್ರೆ ನೀವೇನು ಮಾಡ್ತೀರಾ? ಬೇರೆ ದಾರಿ ಇಲ್ಲ ಸರ್, ಕತ್ತಿ ಇಟ್ಟುಬಿಟ್ರು ಸರ್. ಅನಬ್ಯಾಪ್ಟಿಸ್ಟ್ ಎಂಬತಕ್ಕಂಥವರು ಪ್ರಾಣವನ್ನು ಕೊಟ್ಟರು, ಆದರೆ ನಂಬಿಕೆಯನ್ನು ಬಿಟ್ಕೊಡ್ಲಿಲ್ಲ. ಮುಂದೆ ಹೋಗೋಣ ಗುರುವಾರದ ಪಾಠಕ್ಕೆ. ನಾವು ಬರೋದಾದರೆ ಯೇಸು ಸ್ವಾಮಿಯ ನಮಗೆ ಮಧ್ಯಸ್ಥಕನಾಗಿ ಇದ್ದಾನೆ ಹೇಳಿ. ನಾವು ನೋಡುವಾಗ ಯೋಹಾನ್ ಸುವಾರ್ತೆ 5:18-26 ವಚನಗಳಲ್ಲಿ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ದೇವರು ಸ್ವಸ್ಥ ಮಾಡ್ತಾನೆ. ಅಷ್ಟು ಮಾತ್ರವೇ ಅಲ್ಲ, ಆತನಿಗೆ ಹೇಳ್ತಾನೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ. ಇದನ್ನು ಕಂಡಂತಹ ಶಾಸ್ತ್ರಿಗಳು ಪರಿಸಾಯರೆಲ್ಲರೂ ಕೂಡ ನೀವು ದೇವದೂಷಣೆಯನ್ನು ಮಾಡ್ತಿದ್ದೀಯಾ ಎಂಬುದಾಗಿ ಕ್ರಿಸ್ತನನ್ನು ತೆಗಳೋದನ್ನು ನಾವು ಕಾಣ್ತೇವೆ. ಇಂತಹ ಘಟನೆಗಳು 2-3 ಬಾರಿ ಸತ್ಯಮೇಧದಲ್ಲಿ ಅಡಕವಾಗಿವೆ. ನಾವು ಗಮನಿಸುವಾಗ ಯೇಸು ಸ್ವಾಮಿಗೆ ಭೂಲೋಕ ಪರಲೋಕಗಳಲ್ಲಿ ಸಮಸ್ತ ಅಧಿಕಾರ ಕೊಡಲ್ಪಟ್ಟಿದೆ. ಅದರ ಪ್ರಯುಕ್ತ ಯೇಸು ಸ್ವಾಮಿಯವರು ಪಾಪಗಳನ್ನು ಕ್ಷಮಿಸ್ತಾ ಇದ್ರು. ಇದನ್ನು ಕಂಡಂಥವರು ದೂಷಿಸ್ತಿದ್ರು, ನೀವು ದೇವದೂಷಣೆಯನ್ನು ಮಾಡ್ತಿದ್ದೀಯಾ ಎಂಬುದಾಗಿ. ಅಷ್ಟು ಮಾತ್ರವೇ ಅಲ್ಲ, ನಾವು ವಿಶೇಷವಾಗಿ ಗಮನಿಸಬೇಕು ದೇವರಿಗೂ ನಮಗೂ ಮಧ್ಯಸ್ಥಿಕನು ಯೇಸು ಸ್ವಾಮಿ ಎಂಬುದಾಗಿ ಈ ದಿನದ ಒಂದು ಪಾಠ ನಮಗೆ ತಿಳಿಸುತ್ತೆ. ಪ್ರಕಟಣೆಯ ಪುಸ್ತಕ 13:4-5 ವಾಕ್ಯಗಳನ್ನು ಓದೋಣ. ಘಟಸರ್ಪನು ಆ ಮೃಗಕ್ಕೆ ಅಧಿಕಾರವನ್ನು ಕೊಟ್ಟವನಾದ್ದರಿಂದ ಅವರು ಆ ಘಟಸರ್ಪನಿಗೆ ನಮಸ್ಕಾರ ಮಾಡುವವರಾದರು. ಇದಲ್ಲದೆ ಆ ಮೃಗಕ್ಕೂ ನಮಸ್ಕಾರ ಮಾಡಿ ಈ ಮೃಗಕ್ಕೆ ಸಮಾನರು ಯಾರು, ಅದರ ಮೇಲೆ ಯುದ್ಧ ಮಾಡುವುದಕ್ಕೆ ಯಾರು ಶಕ್ತರು ಅಂದರು. ಬಡಾಯಿ ಮಾತುಗಳನ್ನು ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತ್ತು ಮತ್ತು 42 ತಿಂಗಳ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತ್ತು ಎಂಬುದಾಗಿ. ನಾವು ನೋಡುವಾಗ ಈ ದೇವರ ಮಕ್ಕಳ ವಿರೋಧವಾಗಿ ಈ ಒಂದು ಮೃಗವು ಇಲ್ಲವೇ ಆ ಒಂದು ಸಭೆಯು ಕೆಲಸ ಮಾಡೋದನ್ನು ನಾವು ಕಾಣ್ತಿದ್ದೇವೆ. ಬಡಾಯಿ ಕೊಚ್ಚಿಕೊಳ್ಳುವಂತಹ ಮಾತುಗಳು ಕ್ರಿಸ್ತನ ನಿಜವಾದ ಹಿಂಬಾಲಕರನ್ನು ನಾಶ ಮಾಡುವಂಥದ್ದು, ಇಂತಹ ಒಂದು ಕೆಟ್ಟ ಸಭೆ ಎಂಬುದಾಗಿ ಈ ಒಂದು ಸಭೆ ಕುರಿತಾಗಿ ನಮಗೆ ತಿಳಿಸಲ್ಪಟ್ಟಿದೆ. 1 ತಿಮೋತಿ 2:5 ನಾವು ನೋಡ್ತೇವೆ ನಮಗೆ ಮಧ್ಯಸ್ಥಿಕನು ಯೇಸು ಸ್ವಾಮಿ ಎಂಬುದಾಗಿ ನಮ್ಗೆ ತಿಳಿಸುತ್ತೆ. ಯೋಹಾನ ಸುವಾರ್ತೆ 14:9 ವಚನದಲ್ಲಿ ಫಿಲಿಪ್ಪನು ಬಂದು ಸ್ವಾಮಿ ನನಗೆ ತಂದೆಯನ್ನು ತೋರಿಸು ಎಂಬುದಾಗಿ ಹೇಳುವಾಗ ದೇವರು ಹೇಳ್ತಾನೆ ತುಂಬ ದುಃಖಿತನಾಗಿ, ಅಲ್ಲಪ್ಪ ಇಷ್ಟು ದಿವಸ ನಾನು ನಿನ್ನ ಜೊತೆ ಇದ್ದೆ, ನನ್ನನ್ನು ಕಂಡವನು ತಂದೆಯನ್ನು ಕಂಡಂತೆ ಎಂಬುದಾಗಿ ಹೇಳ್ತಾನೆ. ಆದ್ದರಿಂದ ನಮಗೆ ಮಧ್ಯಸ್ಥಿಕನು ಒಬ್ಬನೇ ಎಂಬುದಾಗಿ ನಾವು ವಿಶೇಷವಾಗಿ ತಿಳಿದುಕೊಳ್ಬೇಕು. ಲೂಸಿಯಸ್ ಫೆರಾರಿಯಸ್ ಎಂಬಂತಹ ಒಬ್ಬ ಬರಹಗಾರರು ಈ ರೀತಿ ಹೇಳ್ತಾರೆ ಏನಪ್ಪ ಅಂತಂದರೆ ದ ಪೋಪ್ ಈಸ್ ಆಫ್ ಸೋ ಗ್ರೇಟ್ ಡಿಗ್ನಿಟಿ ಆ್ಯಂಡ್ ಸೋ ಎಕ್ಸಾಲ್ಟೆಡ್ ದಟ್ ಹೀ ಈಸ್ ನಾಟ್ ಎ ಮೇರ್ ಮ್ಯಾನ್, ಈ ಈಸ್ ಆ್ಯಸ್ ಇಟ್ ವರ್ ಗಾಡ್ ಆನ್ ಅರ್ತ್. ದೇವರ ಪ್ರತಿಬಿಂಬ ಆತನ, ದೇವರೇ ಆತನು ಎಂಬಂತಹ ಒಂದು ಸಾಲುಗಳನ್ನು ಆತನು ಹೇಳ್ತಾನೆ ಪೋಪ್ ಎಂಬಂತಹವರು ಈ ಲೋಕದಲ್ಲಿ. ಆದರೆ ನಮಗೆ ಮಧ್ಯಸ್ಥಿಕ ಕ್ರಿಸ್ತನು ನಮ್ಮ ಮಧ್ಯಸ್ಥಿಕನಲ್ಲ ಎಂಬುದಾಗಿ ಹೇಳ್ತಾರೆ. ಈ ಕಾರ್ಯಕ್ರಮವನ್ನು ನೋಡ್ತಾ ಇರತಕ್ಕಂಥವರು ನಮ್ಮ ಮೇಲೆ ನೀವು ಬೇಸರಗೊಂಡರೂ ಪರವಾಗಿಲ್ಲ. Article No. 2 ಪ್ರಾಂಪ್ಟಾ ಬಿಬ್ಲೋತಿಕಾ 1763 Volume 6 Page 25-29 ಅನ್ನು ಓದಿದ್ರೆ ಈ ವಿಚಾರ ಬರೆದಿದೆ. ಇದು ನಾವು ಬರೆದಿಲ್ಲ, ನಮ್ಮ ಸಂಸ್ಥೆಯವರು ಬರೆದಿಲ್ಲ. ಸೊ ದಯವಿಟ್ಟು ನೀವು ಇದನ್ನು ಓದಿ ತಿಳ್ಕೊಳ್ಳಿ. ಮಾಹಿತಿ ನಾವು ನಿಮಗೆ ಕೊಡ್ತಾ ಇದ್ದೀವಿ, ಆದರೆ ಈ ಮಾಹಿತಿ ಎಲ್ಲಿಂದ ಬಂತು ಎಂಬತಕ್ಕಂಥದ್ದು ತುಂಬ ಮುಖ್ಯ. ಈ ಮಾಹಿತಿಯು ನಾವು ಕೊಡ್ತಾ ಇಲ್ಲ, ನೀವೇ ಯಾರು ಈ ಒಂದು ಸತ್ಯದಲ್ಲಿ ಈ ಒಂದು ವಿಷಯವನ್ನು ನಂಬ್ತಾ ಇದ್ದೀರೋ ಅವರೇ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ನಂಬಿಕೆ ನಿಮ್ಮನ್ನು ಸ್ವಸ್ಥ ಮಾಡಲಿ. ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರ, ಇನ್ನೂ ಇದ್ರ ಬಗ್ಗೆ ಚರ್ಚೆ ಮಾಡ್ಬೋದಾಗಿತ್ತು, ಆದರೆ ಸಮಯಬದ್ಧರಾಗಿದ್ದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮಸ್ಕಾರ. ನಿಮ್ಮ ನಂಬಿಕೆ ನಿಮ್ಮನ್ನು ಸ್ವಸ್ಥ ಮಾಡಲಿ ಎಂದು ನಾನು ನಿಮಗೆ ಹೇಳಿದ್ದೆ. ಸತ್ಯವೇದವನ್ನು ಓದ್ರಿ, ಮಾಹಿತಿಗಳು ಬೇಕಾದರೆ ಕರೆ ಮಾಡಿರಿ, ಖಂಡಿತವಾಗ್ಲೂ ನಿಮಗೆ ಮಾಹಿತಿಗಳನ್ನು ಕಳಿಸ್ತೀವಿ. ಅಂತ್ಯಕಾಲದಲ್ಲಿದ್ದೇವೆ, ಈ ಸಂದೇಶವು ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.